ಸೊ ಮತ್ತೊಂದು ಪ್ರಶ್ನೆ ಕೇಳೋದಾದರೆ, ಮೊದಲಿಗೆ ಕನ್ನಡದ ಸಿನಿಮಾಗಳು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿದ್ವು, ಬೇರೆ ಕಡೆ ನಮ್ಮ ಕನ್ನಡದಲ್ಲೇ ರಿಲೀಸ್ ಆಗ್ತಾ ಇದ್ವು. ಇವಾಗ ಆ ಕಾನ್ಸೆಪ್ಟ್ ಹೋಗಿದೆ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿದೆ, ಕನ್ನಡದ ಸಿನಿಮಾಗಳು ಬೇರೆ ಭಾಷೆಗಳಿಗೂ ಡಬ್ ಆಗಿ 4-5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ. ಇನ್ ಕೇಸ್ ಇವತ್ತೇನಾದರೂ ನಮ್ಮ ಕಲಾವಿದರು ನೀವು ಸೇರಿದಂತೆ ನೀವು ಕೊಡುವಂಥ ಒಂದು ಹೇಳಿಕೆ, ಮತ್ತು ನಿಮ್ಮ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಡಬ್ ಆಗಿ ಅಲ್ಲಿ ರಿಲೀಸ್ ಆದರೆ ಅಲ್ಲಿ ಬಿಸ್ನೆಸ್ಗೂ ಹೊಡ್ತಾ ಬೀಳ್ಬೋದು, ನಿಮ್ಮ ಸಿನಿಮಾಗಳು ಬ್ಯಾನ್ ಆಗುವಂಥ ಒಂದು ಮಟ್ಟಕ್ಕೂ ಹೋಗ್ಬೋದು ಅನ್ನೋ ಒಂದು ಆತಂಕ ನಿಮ್ಮಲ್ಲಿ ಇದೆಯಾ ಅಂತಕ್ಕಂಥ? ಸರ್, ಖಂಡಿತ. ನಾನು ಒಬ್ಬ ನಿರ್ಮಾಪಕನಾಗಿ ಇವತ್ತು ಮೊದಲನೇದಾಗಿ ನನಗೆ ಅನ್ನದಾತರಾದಂಥ ನಮ್ಮ ನಿರ್ಮಾಪಕರು ಯಾರು, ಇವತ್ತು ಸೋಮಣ್ಣವರು ಆಗಿರ್ಬೋದು ಅಥವಾ ಇಷ್ಟು ಒಂದು 20 ವರ್ಷ ನನಗೆ ಅನ್ನ ನೀಡಿದಂಥ ಎಲ್ಲ ನಿರ್ಮಾಪಕರ ಪರನೂ ನಾನು ನಿಂತ್ಕೊಂಡು ನಾನು ಮಾತಾಡಲೇಬೇಕಾಗತ್ತೆ. ನಮ್ಮ ಒಂದು ಹೇಳಿಕೆ ಅಂದರೆ ನನ್ನ ಇವತ್ತು ನಾನು ಖಂಡಿತ ಬೀದಿಗಿಳಿತೀನಿ, ನಾನು ಖಂಡಿತ ನಾನು ಎಲ್ಲ ಹೋರಾಟಕ್ಕೂ ನಾನು ಬೆಂಬಲ ನೀಡ್ತೀನಿ. ಎಲ್ಲೋ ಒಂದು ಕಡೆ ನನ್ನ ಒಂದು ನಿರ್ಧಾರದಿಂದ ನಮ್ಮ ನಿರ್ಮಾಪಕರು ನನ್ನ ನಂಬಿಕೊಂಡು ಒಂದಿಷ್ಟು ಜನ ಇವತ್ತು ಸಿನಿಮಾ ಮಾಡಿರ್ತಾರೆ, ಅವ್ರಿಗೇನಾದರೂ ತೊಂದರೆ ಬರುತ್ತೆ ಅನ್ನೋದು ಆ ಒಂದು ಮನಸ್ಸಲ್ಲಿ ನಾನು ಇಟ್ಕೊಂಡು ಅವ್ರನ್ನೂ ನಾನು ಕನ್ಸಿಡರ್ ಮಾಡಿಕೊಂಡು, ಯಾಕಂದರೆ ಇವತ್ತು ಅವರು ಒಂದು 2 ಕೋಟಿನೋ 3 ಕೋಟಿ 5 ಕೋಟಿ 10 ಕೋಟಿ ನನ್ನ ಮೇಲೆ ಬಂಡವಾಳ ಹಾಕಿರ್ತಾರೆ. ಎಲ್ಲೋ ಒಂದು ಕಡೆ ನನ್ನ ಒಂದು ಹೇಳಿಕೆ ಅವ್ರಿಗೆ ತೊಂದರೆ ತಂದುಕೊಡುತ್ತೆ. ಸೊ ನಾನಿವತ್ತು ನಾನು ಬರೀ ವಿನೋದಾಗಿ ವಿನೋದ್ ಪ್ರಭಾಕರ್ ಅಲ್ಲದೆ ಬರೀ ವಿನೋದಾಗಿ ಇದ್ದರೆ ನಾನು ಖಂಡಿತ ಬೀದಿಗೆ ಇಳಿದು ನಾನು ಹೋರಾಟ ಮಾಡ್ತೀನಿ. ಎಲ್ಲೋ ಒಂದು ಕಡೆ ನನ್ನ ಒಂದು ನಂಬಿಕೊಂಡು ಇಷ್ಟು ಜನ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರು ನನ್ನ ಮೇಲೆ ಬಂಡವಾಳ ಹಾಕಿದಾಗ ನಾನು ಅದಕ್ಕೂ ನಾನು ಅವ್ರಿಗೂ ಸ್ಪಂದಿಸ್ಕೊಂಡು ನಾನು ಎಲ್ಲನೂ ಅವ್ರನ್ನೂ ನಾನು ಒಂದು ಕಡೆ ಅವ್ರನ್ನ ಸೇಫ್ ಮಾಡಿಕೊಂಡು ಅವ್ರಿಗೆ ಹಾಕಿರೋಂಥ ಬಂಡವಾಳ ನಾನು ವಾಪಸ್ ಕೊಡಿಸೋ ಒಂದು ನಿಟ್ಟಿನಲ್ಲಿ ನಾನು ಎಚ್ಚೆತ್ಕೊಂಡು ಭಾಳ ಹುಷಾರಾಗಿ ನಾನು ಮಾತಾಡಲೇಬೇಕಾಗತ್ತೆ. ಸರ್, ಒಂದು ಅಜೆಂಡಾ, ಅವರ ಹೋರಾಟದ ಅಜೆಂಡಾ ಹೇಳ್ತೀನಿ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಬೇಕು. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾಡು ನೆಲ ಜಲ ಅಂತ ಬಂದಾಗ ಯಾವಾಗಲೂ ಕೂಡ ಕನ್ನಡ ಚಿತ್ರರಂಗ ಮೌನ ವಹಿಸುತ್ತೆ, ಆದರೆ ಚಿತ್ರರಂಗದ ಸಮಸ್ಯೆಗಳಿಗೆ ನಾವು ಭಾಳ ಪಾಸಿಟಿವ್ ಆಗಿ ಸ್ಪಂದಿಸ್ತೀವಿ ಅಂತ ಇದಕ್ಕೇನಾದರೂ ಹೇಳೋದಿದೆಯಾ? ಇಲ್ಲ ಇಲ್ಲ, ನಾ ಅಂದರೆ ಇವಾಗ ಅಣ್ಣವರಿಂದ ಹಿಡಿದು ನಮ್ಮ ತಂದೆಯವರಿಂದ ಹಿಡಿದು ಅಂಬರೀಷ್ ಅಣ್ಣ, ವಿಷ್ಣು ಸರ್ ಎಲ್ಲರೂ ನಮ್ಮ ಕಾವೇರಿ ಗಲಾಟೆ ಅಂತ ಬಂದಾಗ, ಕಾವೇರಿ ಅಂತ ಬಂದಾಗ ನಾವೆಲ್ಲ ಮುಂದೆ ನಿಂತಿದ್ದೀವಿ. ಎಲ್ಲೋ ಒಂದು ಕಡೆ ಅವರವರು ಹೋರಾಟ ಮಾಡ್ತಿದ್ದಾರೆ, ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವೆಲ್ಲ ಇಡೀ ಚಿತ್ರರಂಗ ಅದಕ್ಕೆ ಬೆಂಬಲ ನೀಡ್ತಾರೆ ಅಂತ ನಂಬಿಕೆ ನನಗಿದೆ. ನಾನಂತೂ ಬೆಂಬಲ ನೀಡ್ತಾ ಇದ್ದೀನಿ. ಎಲ್ಲ ಕಾವೇರಿ ಇಶ್ಯೂ ಆಗಲಿ, ಎಲ್ಲ ನಮ್ಮ ಕರ್ನಾಟಕದ ಹೋರಾಟ ಆಗಲಿ, ಕನ್ನಡ ಆಗಲಿ, ಕನ್ನಡ ಅಂತ ಬಂದಾಗ ನಾನು ಮೊದಲೇ ನಿಂತ್ಕೊತೀನಿ. ಸೊ ನನ್ನ ಬೆಂಬಲ ಖಂಡಿತ ಎಲ್ಲ ನಮ್ಮ ಕರ್ನಾಟಕದ ಪರ ಇದ್ದೇ ಇರುತ್ತೆ.